ಕೋವಿಡ್ ಮೂರನೇ ಅಲೆಯ ಮೂರು ಸಾಧ್ಯತೆ ಬಗ್ಗೆ ಅಧ್ಯಯನವನ್ನು ಮಾಡಲಾಗಿದೆ ಕೋವಿಡ್ ಎರಡನೇ ಅಲೆಯ ಅಬ್ಬರ ಈಗ ಇಳಿಕೆಯಾಗಿದೆ ಸೊ ಈಗ ಕೋವಿಡ್ ಮೂರನೇ ಅಲೆಯ ಆತಂಕವನ್ನು ಏನು ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೆ ಅಧ್ಯಯನವನ್ನು ಮಾಡಿದ್ದಾರೆ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಕೋವಿಡ್ ಮೂರನೇ ಅಲೆಯ ಅಬ್ಬರದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಮೂರು ಸಾಧ್ಯತೆಯ ಬಗ್ಗೆ ಅಧ್ಯಯನವನ್ನು ಹೇಳ್ತಾ ಇದ್ದಾರೆ ಸೊ ಪ್ರಿಡಿಕ್ಷನ್ ಮಾಡ್ತಾ ಇದ್ದಾರೆ ಅಕ್ಟೋಬರ್ ವೇಳೆಗೆ ಕೊರೋನಾ ಮೂರನೇ ಅಲೆ ತುತ್ತ ತುದಿಗೆ ಹೋಗಿ ತಲುಪಬಹುದು ಅಂತ ಹೇಳ್ತಾ ಇದ್ದಾರೆ ಅಕ್ಟೋಬರ್ ವೇಳೆಗೆ ಸೊ ಸಾಧ್ಯತೆ ಒಂದಿದು ಅಕ್ಟೋಬರ್ ವೇಳೆಗೆ ಕೊರೋನಾ ಮೂರನೇ ಅಲೆ ತುತ್ತ ತುದಿಗೆ ಅಂತಂದರೆ ಅದು ಎಕ್ಸ್ಟ್ರೀಮಿಗೆ ಹೋಗಿ ತಲುಪೋದು ಅಂದರೆ ಆರಂಭ ಯಾವಾಗಿಂದ ಆಗುತ್ತೆ ಅನ್ನೋದು ಯೋಚನೆ ಮಾಡಿಕೊಳ್ಳಿ ಏನು ಕೊರೋನಾ ಎರಡನೇ ಅಲೆಗಿಂತ ಕಡಿಮೆ ಹಾನಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಓಕೆ ದ್ಯಾಟ್ಸ್ ಗುಡ್ ಹಾಗಿದ್ದಾಗ ಕಡಿಮೆ ಹಾನಿ ಆಗುತ್ತೆ ಅನ್ನೋದಾದರೆ ಓಕೆ ನಮ್ಗೆ ಆಗಬಾರ್ದು ಬರಲಿ ಬೇಕಿದ್ರೆ ಹೋಗಲಿ ಹಾನಿ ಆಗಬಾರ್ದು ಅದೇ ದೊಡ್ಡ ಇದು ಸೊ ಸಾಧ್ಯತೆ ಒಂದಿದು ಇನ್ನು ಎರಡನೇ ಸಾಧ್ಯತೆ ಏನು ಅಂತ ಅಂದರೆ ಸೆಪ್ಟೆಂಬರ್ ವೇಳೆಗೆ ಮೂರನೇ ಅಲೆಯ ರಣಭೀಕರತೆಯನ್ನು ಕಾಣಬಹುದು ಅಂತ ಹೇಳ್ತಿದ್ದಾರೆ ಸೊ ಮೂರನೇ ಅಲೆಯ ರಣಭೀಕರತೆ ಅಂತಂದ್ರೆ ಅದು ಎಕ್ಸ್ಟ್ರೀಮ್ ಹೋಗಿ ತಲುಪುತ್ತೆ ಈಗ ಏಪ್ರಿಲ್ ಮೇ ತಿಂಗಳಲ್ಲಿ ನಾವು ನೋಡಿದ್ವಲ್ಲ ಆ ರೀತಿಯಾಗಿ ಸೆಪ್ಟೆಂಬರ್ ಒಂದೇ ತಿಂಗಳಲ್ಲಿ ಪೀಕಿಗೆ ಹೋಗುತ್ತೆ ಅನ್ನೋದು ರಿಪೋರ್ಟ್ ಆದ್ರೆ ಆರಂಭ ಯಾವಾಗಿನಿಂದ ಸೊ ಸೆಪ್ಟೆಂಬರ್ ಅಂತಂದ್ರೆ ಆಗಸ್ಟ್ನಿಂದನೇ ಆರಂಭ ಆಗಬೇಕು ಮೂರನೇ ಅಲೆಯ ಭೀಕರತೆಯೂ ಕೂಡ ಹೆಚ್ಚಾಗಿರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇದು ಹೆಂಗೆ ಅಂತಂದರೆ ಎಲ್ಲ ರೀತಿಯಲ್ಲೂ ಹೇಳ್ತೀವಿ ಯಾವುದಾದ್ರೂ ಒಂದು ಆಗಬಹುದು ಅಂತ ಹೇಳಿ ಸಾಯುವಬಹುದು ಬದುಕಬಹುದು ಬದುಕುಬಹುದು ಯಾವುದಾದ್ರೂ ಒಂದು ಆಗಬೇಕಲ್ಲ ಹಂಗೆ ಇದು ಲೆಕ್ಕಾಚಾರ ಹಿಂಗೆ ಆಗತ್ತೆ ಅನ್ನೋದು ಯಾರಿಗೂ ಹೇಳೋಕ್ಕಾಗಲ್ಲ ಅದಕ್ಕೆ ಪ್ರಿಡಿಕ್ಷನ್ ಅಷ್ಟೇ ಇನ್ನೇನು ಇಲ್ಲ ಭವಿಷ್ಯ ಹೇಳದಂಗೆ ಇನ್ನು ಮೂರನೇ ಸಾಧ್ಯತೆ ಏನು ಸೋಂಕು ನಿಯಂತ್ರಣಕ್ಕೆ ಕಠಿಣ ರೂಲ್ಸ್ ಅಗತ್ಯ ಅಂತ ಹೇಳ್ತಾ ಇದ್ದಾರೆ ಯಾವ ಕಠಿಣ ರೂಲ್ಸ್ ತಂದರೂ ಕೂಡ ಯಾವ ಅಗತ್ಯತೆಯೂ ಇಲ್ಲ ಲಾಕ್ಡೌನ್ ಬಿಟ್ಟರೆ ಅದಕ್ಕೆ ಬೇರೆ ದಾರಿನೇ ಇಲ್ಲ ಸೋಂಕು ನಿಯಂತ್ರಣಕ್ಕೆ ಕಠಿಣ ರೂಲ್ಸ್ ಅಗತ್ಯ ಅಂತ ಹೇಳ್ತಾ ಇದ್ದಾರೆ ಟಫ್ ರೂಲ್ಸ್ ನಿಂದ ಅಕ್ಟೋಬರ್ವರೆಗೂ ಕೂಡ ಮೂರನೆಯ ಅಲೆಯನ್ನ ಮುಂದೂಡಿಕೆ ಮಾಡಬಹುದು ಅಂತಿದ್ದಾರೆ ನಿಲ್ಸಕ್ಕಾಗಲ್ಲ ಬರದೇ ಇರೋರಿಂದ ತಡೆಯೋಕ್ಕಾಗಲ್ಲ ಸ್ವಲ್ಪ ಮುಂದೂಡಬಹುದು ಅಷ್ಟೇ ಒಂದು ತಿಂಗಳು ಅಥವಾ ಒಂದು ಒಂದೂವರೆ ತಿಂಗಳು ಅದನ್ನ ಮುಂದೂಡಿಕೆ ಮಾಡುವಂತ ಕೆಲಸವನ್ನ ಮಾಡಬಹುದು ಟಫ್ ರೂಲ್ಸ್ ಮೂಲಕವಾಗಿ ಅಂತ ಹೇಳ್ತಿದ್ದಾರೆ ಮೂರನೇ ಅಲೆಯ ಪರಿಣಾಮ ಎರಡನೆಯ ಅಲೆಗಿಂತ ಕಡಿಮೆ ಅಂತಿದ್ದಾರೆ ಅಂದರೆ ಸಾಧ್ಯತೆಗಳಲ್ಲಿ ಒಂದು ಮತ್ತೆ ಮೂರನೆಯ ಸಾಧ್ಯತೆಯನ್ನು ನೋಡಿದಾಗ ಹಾನಿಯಾಗುವಂಥದ್ದು ಪರಿಣಾಮ ಆಗುವಂಥದ್ದು ಕಡಿಮೆ ಇದೆ ಅನ್ನೋದನ್ನ ಹೇಳ್ತಾ ಇರೋದು ಸೊ ಹಾಗಾಗಿ ಅದೊಂದು ಸಮಾಧಾನಕರ ಸಂಗತಿ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಲ್ಲ ಅಂತ ಹೇಳಿ ಸೊ ಪ್ರಿಡಿಕ್ಷನ್ ಆಲ್ ಪ್ರಿಡಿಕ್ಷನ್ ಏನಾಗುತ್ತೆ ಅಂತ ಯಾರು ಊಹೆ ಮಾಡೋಕ್ಕಾಗಲ್ಲ